ಭವಿಷ್ಯದಲ್ಲಿ ಬೆಳೆಯಬೇಕೆಂಬ ಹಂಬಲವನ್ನು ಪ್ರತಿಯೊಬ್ಬ ಚಿನ್ನರರು ಬೆಳೆಸಿಕೊಳ್ಳಬೇಕೆಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಪಟು ಮತ್ತು ಭಾರತಕ್ಕೆ ವಿಶ್ವಕಪ್ ದೊರಕಿಸಿಕೊಟ್ಟಿರುವ ಕ್ರಿಕೆಟ್ ತಂಡದ ಮಾಜಿ ನಾಯಕ ಶೇಖರ್ ನಾಯಕ್ ಕಿವಿಮಾತು ಹೇಳಿದರು. ನಿನ್ನೆ ಭಾನುವಾರ ನಗರದ ತುಳಜಾಭವನಿ ರಸ್ತೆಯಲ್ಲಿರುವ ತುಳಜಾಭವನ್ ಸಭಾಂಗಣದಲ್ಲಿ ಪಾವಸಾರ ಕ್ಷತ್ರಿಯ ಯುವಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಷ್ಟದ ಸಂದರ್ಭದಲ್ಲಿ ಹುಲ್ಲುಗಾರಿಕೆ ಕೂಡ ಕೆಲಸಕ್ಕೆ ಬರುತ್ತದೆ ಎಂದು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಯಾರನ್ನ ಕೂಡ ಕಡೆಗಣಿಸದೆ ಪ್ರತಿಯೊಬ್ಬರನ್ನು ಎಲ್ಲರೂ ಗೌರವಿಸಬೇಕು. ಯಾರನ್ನೂ ಕೂಡ ಕಡೆಗಣಿಸದೆ ಅವರನ್ನು ನಮ್ಮ ಜೊತೆ ತೆಗೆದುಕೊಂಡು ಹೋಗುವ ಮೂಲಕ ಕಷ್ಟದಲ್ಲಿರುವವರನ್ನು ಕೂಡ ಸಹಾಯ ಮಾಡಿ ಎಂದು ಕರೆ ನೀಡಿದರು. ಬಡತನದಲ್ಲಿ ಹುಟ್ಟಿ ಬೆಳೆದಿದ್ದ ನನಗೆ ನನ್ನ ತಾಯಿಯೇ ಸ್ಫೂರ್ತಿಯಾಗಿದ್ದು ಅವರಿಗೂ ಕೂಡ ಕಣ್ಣು ಕಾಣಿಸುತ್ತಿರಲಿಲ್ಲ. ಸುಮಾರು 8 ವರ್ಷದವರೆಗೂ ನನಗೂ ಕೂಡ ಕಣ್ಣು ಕಾಣದೆ ದೃಷ್ಟಿಹೀನತೆ ಅನುಭವಿಸಿದ್ದೇನೆ. ಕೆಲವು ಸಂದರ್ಭಗಳು ನನಗೆ ಈ ಮಟ್ಟಿಗೆ ಬೆಳೆಯಲು ಕಾರಣವಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದ ವಿವಿಧ ದೇಶಗಳೊಂದಿಗೆ ಕ್ರಿಕೆಟ್ ಆಡಿರುವುದು ನನಗೆ ಹೆಮ್ಮೆ ತಂದಿದೆ ಎಂದು ಹೇಳಿದರು. ನನ್ನಂತೆಯೇ ದೃಷ್ಟಿಹೀನತೆ ಅನುಭವಿಸುತ್ತಿರುವ ಮಕ್ಕಳಿಗೆ ಬೆಂಗಳೂರಿನಲ್ಲಿ ಶೇಖರ್ ನಾಯಕ್ ಕ್ರಿಕೆಟ್ ಫೌಂಡೇಶನ್ ಮೂಲಕ ತರಬೇತಿ ನೀಡಲಾಗ್ತಾ ಇದೆ ಎಂದರು. ಭಾರತಕ್ಕೆ ನನ್ನ ನಾಯಕತ್ವದಲ್ಲಿ ವಿಶ್ವಕಪ್ ದೊರಕಿಸಿಕೊಟ್ಟಿದ್ದರೂ ಕೂಡ ಸರ್ಕಾರ ಅದನ್ನು ಪರಿಗಣಿಸದೇ ಇರುವುದು ಕೊಂಚ ಬೇಸರವಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಕೂಡ ಹೇಳಿದರು. ಕ್ಷತ್ರಿಯ ಮಹಾಜನ ಸಮಾಜದ ಅಂಗಸಂಸ್ಥೆಯಾಗಿರುವಂತಹ ಯುವಕ ಸಂಘ ಏನಿದೆ, ಭಾವಸಾರ ಕ್ಷತ್ರಿಯ ಯುವಕ ಸಂಘ, ಈ ಯುವಕ ಸಂಘ ಮಾಡುತ್ತಿದ್ದೇವೆ, ಅದರಂತೆ ಬಿರುದು ಕೂಡ ಪ್ರದಾನ ಮಾಡುತ್ತಿದ್ದೇವೆ. ಶಿವಮೊಗ್ಗದ ಹರಕೆರೆ ಏನೋ ಗ್ರಾಮ ಇದೆ, ಈ ಗ್ರಾಮದ ಒಂದು ನಿವಾಸಿಯಾಗಿರುವಂತಹ ಶೇಖರ್ ನಾಯಕ್ ಬಡತನದ ಕುಟುಂಬದಲ್ಲಿ ಜನಿಸಿ ಬೆಳೆದು ಬಳಿಕ ನನ್ನ ಸಾಮರ್ಥ್ಯ ಎನ್ನುವ ಅಚಲವಾದ ವಿಶ್ವಾಸದೊಂದಿಗೆ ಅಂಧರ ಕ್ರಿಕೆಟ್ನಲ್ಲಿ ಭಾರತದ ಇನ್ನು ಮುಂದೆ ಶೇಖರ್ ನಾಯಕ್ ಕೇವಲ ಶೇಖರ್ ನಾಯಕ್ ಆಗಿರುವುದಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಪ್ರೋತ್ಸಾಹ ಕನ್ನಡ ರಾಜ್ಯೋತ್ಸವವನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಎಲ್ಲರಿಗೂ ತಿಳಿದಂತೆ ನವೆಂಬರ್ ಇನ್ನೇನು ಹತ್ತಿರದಲ್ಲಿ ಕಾಲಿಡಲು ಅಂತ ಬಂದ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ತುಂಬಾ ನಾವೆಲ್ಲ ಇಷ್ಟ ಪಡುವಂತ ಇತ್ತೀಚಿನ ದಿನಗಳಲ್ಲಂತೂ ರಾಜ್ಕುಮಾರ ಚಿತ್ರ ಬಂದ ನಂತರದಲ್ಲಿ ನಿಜಕ್ಕೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಇಮೇಜ್ ಮಾತ್ರ ತುಂಬಾ ಉತ್ತುಂಗ ಮಟ್ಟಕ್ಕೆ ಖುಷಿ ಆಗ್ತಾ ಇದೆ. ಇದೇ ತರ ಇನ್ನೂ ಉತ್ತಮವಾಗಿ ಮಾಡ್ಕೊಂತ ಇದೇ ತರ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ಕಂತ ಮಾಡ್ಕೊಳ್ಳೋದ್ರಿಂದ ಎಲ್ಲ ಮಕ್ಕಳಿಗೂ ಪ್ರೋತ್ಸಾಹ ಮಾಡ್ಬೇಕಾಗತ್ತೆ. ಅತಿಶಯೋಕ್ತಿ ಇಲ್ಲ, ಯಾಕಂದ್ರೆ ಈ ದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ರೀಡಾಪಟು ಸೋಲು ಗೊತ್ತಿಲ್ಲ. ಇವತ್ತು ಶೇಖರ್ ನಾಯಕ್ ನಮ್ಮ ಜೊತೆ ಇರೋದ್ರಿಂದ ಇವತ್ತಿನ ಒಂದು ಕನ್ನಡ ರಾಜ್ಯೋತ್ಸವ ಬಹಳ ವಿಜೃಂಭಣೆ ಹಾಗೂ ವಿಶೇಷವಾಗಿದೆ. ಇವತ್ತು ನಾವು ನೆನಪಿನಲ್ಲಿ ಇಡುವಂಥ ದಿನ, ನಾವು ಮುಂದೆಯೂ ಸಹ ನಿಮ್ಮ ಸಹಕಾರ ಈ ರೀತಿ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಕ್ರೀಡಾ ರಾಜ್ಯದ ಉತ್ತುಂಗ ರಾಜಕಾರಣದಲ್ಲಿ ತುಂಬಾ ಎಲ್ಲರ ಜೊತೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು, ಅದರಂತೆ
ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶೇಖರ್ ನಾಯಕ್ ಅವರಿಗೆ ವಿಶ್ವಪ್ರಜ್ಞ ಎಂಬ ಬಿರುದು ಪ್ರದಾನ ಮಾಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ 2020-21 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಕನ್ನಡ ವಿಷಯದಲ್ಲಿ 85%ಕ್ಕಿಂತಲೂ ಹೆಚ್ಚಿನ ಅಂಕ ಪಡೆದ ಭಾವಸಾರ ಸುಮಾರು 35 ಜನಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ಸರ್ ಚಪ್ಪಾಳೆ ಬರಲಿ ಸರ್.